ಅಂಬಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಡ್ಡಂಗಳದಲ್ಲಿ ಮೂವರು ಮಕ್ಕಳು ಮೃತಪಟ್ಟ ಘಟನೆಯ ಮನೆಯವರಿಗೆ ತ್ವರಿತ ಹಾಗೂ ಸೂಕ್ತ ಪರಿಹಾರವನ್ನ ನೀಡಬೇಕು ಎಂದು ರಾಜ್ಯ ಕರಾವಳಿ ಕುಲಾಲ ಕುಂಬಾರರ ಯುವ ವೇದಿಕೆಯಲ್ಲಿ ಪುತ್ತೂರು ಘಟಕ ಆಗ್ರಹಿಸಿದೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪುತ್ತೂರು ಘಟಕ ಅಧ್ಯಕ್ಷ ನವಿನ್ಕುಲಾಲ್, ಬಡ ಕುಟುಂಬದ ಮೂವರು ಮಕ್ಕಳು ಮೃತಪಟ್ಟಿರುವುದು ಮನೆಯವರನ್ನು ಕಂಗಾಲು ಮಾಡಿದೆ. ನೊಂದ ಕುಟುಂಬಗಳಿಗೆ ಮಕ್ಕಳನ್ನು ವಾಪಸ್ಸು ನೀಡಲು ಸಾಧ್ಯವಿಲ್ಲ. ಆದರೆ ಕುಟುಂಬದ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು ನೆರವಾಗಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಿರ್ಲಕ್ಷ್ಯ ವಹಿಸಿದ ಗ್ರಾಮ ಪಂಚಾಯಿತಿ ಆಡಳಿತದ ಜತೆಗೆ ಜಿಲ್ಲಾಡಳಿತ ಮತ್ತು ಟ್ಯಾಂಕ್ ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡವರು ಘಟನೆಯ ಹೊಣೆಯನ್ನು ಹೊರಬೇಕು. ಅತ್ಯಂತ ಕಷ್ಟದಲ್ಲಿರುವ ಮನೆಯವರ ನೆರವಿಗೆ ಯುವ ವೇದಿಕೆ ಪುತ್ತೂರು ಘಟಕ ನಿಂತಿದ್ದು ರಾಜ್ಯ ಎಲ್ಲ ಘಟಕಗಳು ಬೆಂಬಲ ನೀಡಿವೆ. ಸರ್ಕಾರದ ಕಡೆಯಿಂದ ಸಮರ್ಪಕ ಪರಿಹಾರ ನೀಡಲು ಒತ್ತಾಯಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಡೆಸಲಿದ್ದೇವೆ ಎಂದು ನವೀನ್ ಕುಲಾಲ್ ಹೇಳಿದರು. ಒಳಗಡೆ ಬಿದ್ದು ತನ್ನ ಪ್ರಾಣವನ್ನು ತೆತ್ತಿದ್ದಾರೆ. ಈ ಸಂದರ್ಭದಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾದಂಥದ್ದು ನಮ್ಮೆಲ್ಲರ ಇಡೀ ಸಮಾಜದ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಮಿಷನರ್ ಅವರು, ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳು, ಉಸ್ತುವಾರಿ ಸಚಿವರು ಕೂಡ ಆಗಮಿಸಿದ್ದಾರೆ. ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ, ನೊಂದ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಅವರಿಗೆ ಒಂದು ಹಂತದವರೆಗೆ ಪರಿಹಾರವನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಭಾಸ್ಕರ ಎಂ ಪೆರುವಾಯಿ, ಪದಾಧಿಕಾರಿಗಳಾದ ಜನಾರ್ದನ ಸಾಜಾ, ರುಕ್ಮಯ ಮೂಲ್ಯ ಉಪಸ್ಥಿತರಿದ್ದರು.